ಜ್ಯೋತಿಷದಲ್ಲಿ ದೇವನಿಗೆ ವಿಶೇಷ ಸ್ಥಾನವಿದೆ ಜೂನ್ ಮೂವತ್ತರಿಂದ ಶನಿಯ ಹಿಮ್ಮುಖ ಚಲನೆ ಆರಂಭವಾಗುತ್ತದೆ ಶನಿಯು ಕುಂಭ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಆರಂಭ ಮಾಡಿದಾಗ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಜನರು ತಮ್ಮ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತದೆ ಆದರೆ ಕೆಲವರಿಗೆ ಅದೃಷ್ಟ ಹೆಚ್ಚಾಗುತ್ತದೆ ಶನಿದೇವನು ಜಾತಕದಲ್ಲಿ ಅಶುಭನಾಗಿದ್ದರೆ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದು ಶುಭವಾಗಿದ್ದರೆ ವ್ಯಕ್ತಿಯ ಅದೃಷ್ಟವೇ ಬದಲಾಗುತ್ತದೆ ಬಡವನನ್ನ ರಾಜನನ್ನಾಗಿ ಮಾಡಬಲ್ಲ ಶ್ರೀಮಂತನನ್ನ ನಿರ್ಗತಿಕರನ್ನಾಗಿ ಮಾಡಬಲ್ಲ ಶಕ್ತಿ ಶನಿಗೆ ಇದೆ ಶನಿಯ ಹಿಮ್ಮುಖ ಚಲನೆಯಿಂದ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಸುಧಾರಣೆ ಆಗುತ್ತದೆ ಅನ್ನೋದು ನೋಡೋದಾದ್ರೆ ಮೊದಲನೆಯದಾಗಿ ಮೇಷರಾಶಿ ಕೆಲಸದಲ್ಲಿ ಉತ್ಸಾಹ ಇರುತ್ತದೆ ಧಾರ್ಮಿಕ ಚಟುವಟಿಕೆಗಳತ್ತ ಒಲವು ಹೆಚ್ಚಾಗಬಹುದು ನಿಮ್ಮ ತಾಯಿಯಿಂದ ಬೆಂಬಲವನ್ನ ಪಡೀತೀರಿ ತಾಯಿ ನಿಮಗೆ ಹಣದ ಸಹಾಯವನ್ನ ಮಾಡಲಿದ್ದಾರೆ ಸ್ನೇಹಿತರೊಬ್ಬರು ನಿಮ್ಮನ್ನ ಭೇಟಿ ಮಾಡಲಿದ್ದಾರೆ ಭೌತಿಕ ಕೆಲಸದಿಂದ ಸಮೃದ್ಧಿ ಇರುತ್ತದೆ ಉದ್ಯೋಗ ಬದಲಾವಣೆ ಸಾಧ್ಯತೆ ಇದೆ ನಿಮ್ಮ ಕುಟುಂಬದವರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ಮಿಥುನ ರಾಶಿ ವ್ಯಾಪಾರವನ್ನ ವಿಸ್ತರಿಸುವ ಯೋಜನೆಗಳು ನಿಜವಾಗುತ್ತದೆ ನೀವು ಸಹೋದರರ ಬೆಂಬಲವನ್ನ ಪಡಿತೀರಿ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯಲಿದೆ ಹೊಸ ವಸ್ತ್ರಗಳಿಗೆ ಹಣ ಖರ್ಚು ಮಾಡಲಿದ್ದೀರಿ ಉದ್ಯೋಗ ಬದಲಾವಣೆಯೊಂದಿಗೆ ನೀವು ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಆಮದು ರಫ್ತು ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳಿದೆ ಹೊಸ ವಾಹನವನ್ನು ಕೊಳ್ತೀರಿ ಸಿಂಹರಾಶಿ ಶನಿಯ ಹಿಮ್ಮೆಟ್ಟುವಿಕೆಯಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕುಟುಂಬದ ಸೌಕರ್ಯ ವಿಸ್ತರಿಸುತ್ತದೆ ಲಾಭದಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರಿ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಬದಲಾವಣೆ ಉಂಟಾಗಲಿದೆ ಸಾಕಷ್ಟು ಕಠಿಣ ಪರಿಶ್ರಮ ಇರುತ್ತದೆ ನೀವು ತಾಯಿಯ ಸಹಕಾರ ಬೆಂಬಲವನ್ನ ಪಡಿತೀರಿ ಧನು ರಾಶಿ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತದೆ ಆದರೂ ನಿಮ್ಮ ಭಾವನೆಯನ್ನ ನಿಯಂತ್ರಣದಲ್ಲಿಡಬೇಕು ಕೆಲಸಕ್ಕಾಗಿ ನೀವು ಬೇರೆ ಸ್ಥಳಕ್ಕೆ ಹೋಗಬೇಕಾಗುತ್ತದೆ ಆದಾಯ ಹೆಚ್ಚಾಗಲಿದೆ ಅಧಿಕಾರಿಗಳು ಹಾಗೂ ಕುಟುಂಬದವರ ಬೆಂಬಲ ಪಡಿತೀರಿ ವಸ್ತುಗಳನ್ನು ಕೊಳ್ಳಲು ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು